ಶಾಲೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಅವರ ಜೀವನದ ಫುಲ್ ಪೊಟೆನ್ಷಿಯಲ್ ತಲುಪೋದಕ್ಕೆ ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಯಾವ ರೀತಿಯ ಆಹಾರ ನಾವಿದನ್ನ ಅರ್ಥ ಮಾಡ್ಕೋಬೇಕು ಆಹಾರ ಒಂದು ಮತಧರ್ಮ ಅಲ್ಲ ಆಹಾರ ಒಂದು ಸಂಸ್ಕೃತಿ ಅಲ್ಲ ಫುಡ್ ಆಹಾರ ಈ ಮಷೀನಿಗೆ ಇಂಧನ ಅಷ್ಟೇ ರುಚಿಗೆ ಸಾಂಸ್ಕೃತಿಕ ಅಂಶಗಳಿರಬಹುದು ಕಾಲಾಂತರದಲ್ಲಿ ಆಹಾರಕ್ಕೆ ಮತೀಯ ಛಾಯೆ ಕೂಡ ಬಂದಿರಬಹುದು ಆದರೆ ಮೂಲತಃ ಆಹಾರ ಈ ದೇಹಕ್ಕೆ ಇಂಧನ ಹಾಗಾಗಿ ಯಾವ ರೀತಿಯಾದ ಆಹಾರದಿಂದ ಅದು ತನ್ನ ಒಳಗೆನೆ ಕನಿಷ್ಠ ಕೊಸರಾಟ ಮತ್ತು ಗರಿಷ್ಠವಾದ ಪ್ರಭಾವದೊಂದಿಗೆ ಕಾರ್ಯಗೈಯುತ್ತೆ ನೀವೊಂದು ಪೆಟ್ರೋಲ್ ಗಾಡಿ ಕೊಂಡುಕೊಂಡು ಒಂದು ವೇಳೆ ಅದಕ್ಕೆ ಡೀಸೆಲ್ ಹಾಕಿದರೆ ಅದು ಓಡುತ್ತೆ ಆದರೆ ಅದರ ಚರ್ಮ ಮಟ್ಟದಲ್ಲಲ್ಲ ಅದೇ ಥರ ಏನೇನೋ ತಿಂದರೂ ನಿಮ್ಮ ಜೀವ ವ್ಯವಸ್ಥೆ ಹೇಗೋ ಕೆಲಸ ಮಾಡುತ್ತೆ ಆದರೆ ಕಾಳಜಿಯಿಂದ ಆಹಾರ ಸೇವಿಸಿದಂಥ ಸಮುದಾಯಗಳಲ್ಲಿ ನೀವು ಸ್ಪಷ್ಟವಾಗಿ ವ್ಯತ್ಯಾಸವನ್ನು ನೋಡಬಹುದು ಅವ್ರ ಕೆಲಸ ಮಾಡೋ ರೀತಿ ಬುದ್ಧಿವಂತಿಕೆ ಮಟ್ಟ ಇತ್ಯಾದಿಗಳಲ್ಲಿ ಭಾರತದಲ್ಲಿ ನಾವು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಾದ ಆಹಾರವನ್ನು ನಿಗದಿ ಮಾಡಿದ್ವಿ ದೈಹಿಕ ಶ್ರಮದ ಕೆಲಸ ಮಾಡ್ತಿದ್ರೆ ಒಂದು ರೀತಿಯಲ್ಲಿ ತಿಂತೀರಾ ಯಾಕೆಂದರೆ ದೈಹಿಕ ಶಕ್ತಿ ಬೇಕಾಗುತ್ತೆ ನೀವು ವ್ಯಾಪಾರ ಇತ್ಯಾದಿ ಚಟುವಟಿಕೆಗಳನ್ನು ಮಾಡ್ತಿದ್ರೆ ಇನ್ನೊಂದು ರೀತಿಯಲ್ಲಿ ತಿಂತೀರಾ ನೀವು ಕ್ಷತ್ರಿಯರಾಗಿದ್ದರೆ ಬೇರೆ ರೀತಿಯಲ್ಲಿ ತಿಂತೀರಾ ನೀವು ಶಿಕ್ಷಣ ಆಧ್ಯಾತ್ಮ ಮತ್ತು ಜೀವನದ ಸೂಕ್ಷ್ಮ ಅಂಶಗಳಲ್ಲಿ ತೊಡಗಿದ್ರೆ ಬೇರೆ ರೀತಿಯಲ್ಲಿ ತಿಂತೀರಂಗ್ ವಿದ್ಯಾರ್ಥಿಗಳಿಗಿರೋ ದೊಡ್ಡ ಸವಾಲು ಅಂದರೆ ಏಕಾಗ್ರ ಚಿತ್ರರಾಗಿರೋದು ಹಾಳಾದ ಪಠ್ಯಪುಸ್ತಕ ನೀವು ಓದೋ ಅದ್ಭುತವಾದ ಪಠ್ಯಪುಸ್ತಕಗಳನ್ನು ಬರೆದಿರೋದು ಸರಾಸರಿ ಬುದ್ಧಿವಂತಿಕೆ ಇರೋರಿಗೆ ಅದೊಂದು ಕಾಮನ್ ಪ್ರಿಸ್ಕ್ರಿಪ್ಷನ್ ಅದನ್ನು ಮೇಧಾವಿ ವಿದ್ಯಾರ್ಥಿಗಳಿಗೆ ಅಂತ ಬರೆದಿಲ್ಲ ಅದನ್ನು ಎಲ್ರಿಗೂ ಅರ್ಥ ಆಗೋ ಥರ ಬರೆದಿರ್ತಾರೆ ಅಷ್ಟೆ ಆದರೆ ಆ ಪುಸ್ತಕನ ಓದೋದಕ್ಕೆ ಬಹಳಷ್ಟು ಜನ ಎಷ್ಟು ಪರಿಶ್ರಮ ಹಾಕ್ತಿದ್ದಾರೆ ಅದು ಅರ್ಥ ಆಗೋದಕ್ಕೆ ಅದನ್ನು ಹತ್ತು ಸತಿ ಓದಬೇಕು ಆದರೆ ಹಾಸ್ ಗೇಮೇಲ್ ಮಲ್ಕೊಂಡು ಒಂದು ಲವ್ ಸ್ಟೋರಿ ಓದಿದರೆ ನಿಮಗೆ ಪ್ರತಿಯೊಂದು ಪದನೂ ನೆನಪಿರುತ್ತೆ ಹೌದು ಅಲ್ವೋ ಅದು ಹೇಗೆ ಹಾಗಾದರೆ ನಿಮಗೆ ನೆನಪು ಫೋಕಸ್ನ ಕೊರತೆ ಇಲ್ಲ ವಿಷಯ ಏನು ಅಂದರೆ ನಿಮಗೂ ಆ ಪುಸ್ತಕಕ್ಕೂ ಆಗಬರ್ತಿಲ್ಲ ಅಷ್ಟು ಹಾಗಾಗಿ ನಿಮಗೆ ಬೇಕಿರೋದು ಹೆಚ್ಚಿನ ಮಟ್ಟದ ಏಕಾಗ್ರತೆ ತೊಡಗಿಕೊಳ್ಳುವಿಕೆ ಮತ್ತು ವಿದ್ಯಾರ್ಥಿಗಳ ಇನ್ನೊಂದು ದೊಡ್ಡ ಶತ್ರು ಏನು ಅಂದರೆ ಬುಕ್ ಎಂಥ ನಿದ್ದೆಗೊಳಗೆ ಅಂದರೆ ಅದನ್ನು ತೆರೆದ ತಕ್ಷಣ ಸಿನಿಮಾಗೆ ಹೋದ್ರೆ ರಾತ್ರಿ ಎರಡು ಗಂಟೆವರೆಗೂ ಎಚ್ಚರ ಟೆಕ್ಸ್ಟ್ ಬುಕ್ ತೆಗೆದ್ರೆ ಒಂಬತ್ತು ಗಂಟೆಗೇನೆ ಅಲ್ಲೇ ಪುಸ್ತಕದ ಮೇಲೆ ಡಮಾರ್ ಹಾಗಾಗಿ ನಿದ್ದೆ ಇನ್ನೊಂದು ಶತ್ರು ಯಾವ ಥರದ ಆಹಾರ ತಿಂದರೆ ನಿಮ್ಮ ದೇಹದಲ್ಲಿ ಜಡತ್ವ ಅನ್ನೋದು ಇರಲ್ಲ ಯೋಗಶಾಸ್ತ್ರದಲ್ಲಿ ನಾವು ಇದನ್ನ ತಮಸ್ ರಜಸ್ ಮತ್ತು ಸತ್ವ ಅಂತ ನೋಡ್ತೀವಿ ತಮಸ್ ಅಂದರೆ ಜಡತ್ವ ರಜಸ್ ಅಂದರೆ ಚಟುವಟಿಕೆ ಆದರೆ ಸಂತುಲನೆ ಇರಲ್ಲ ಸತ್ವ ಅಂದರೆ ಸಂಪೂರ್ಣವಾಗಿ ಸಂತುಲಿತವಾಗಿರೋ ಶಕ್ತಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ನಿಮಗೆ ಸಂತುಲಿತವಾದ ಶಕ್ತಿಯ ಅಗತ್ಯ ಇರುತ್ತೆ ಯಾಕೆಂದ್ರೆ ನಿಮಗೆ ಸಹಜವಾಗಿ ಆಸಕ್ತಿ ಇಲ್ದಿರೋ ವಿಷಯದ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ ಅದಕ್ಕೂ ನಿಮಗೂ ಆಗ್ಬರ್ತಿಲ್ಲ ಬರ್ತಿಲ್ಲ ನಿಮಗದ್ರಲ್ಲಿ ಆಸಕ್ತಿ ಇದ್ದರೆ ಅದ್ರ ಮೇಲೆ ಯಾವಾಗಲೂ ಫೋಕಸ್ ಇರುತ್ತೆ ಅಲ್ವಾ ಇಲ್ಲಿ ನಿಮಗೆ ಆಸಕ್ತಿ ಇಲ್ಲದೇ ಇದ್ದರೂ ನೀವು ಫೋಕಸ್ ಮಾಡಬೇಕು ಹೀಗೆ ಮಾಡೋದಕ್ಕೆ ನಿಮಗೆ ಸಂತುಲಿತ ಮತ್ತು ಸ್ಥಿರವಾದ ಮನಸ್ಸು ಬೇಕು ಇದಕ್ಕೆ ನೀವು ನಿರ್ದಿಷ್ಟ ರೀತಿಯಲ್ಲಿ ತಿನ್ನಬೇಕು ಸರಳವಾಗಿ ಹೇಳಬೇಕು ಅಂದರೆ ಆಹಾರ ಅನ್ನನಾಳದ ಮೂಲಕ ದೇಹದಲ್ಲಿ ಹಾದು ಹೋಗುತ್ತೆ ಬಾಯಿಂದ ಗುದದ್ವಾರದ ತನಕ ಒಂದು ನಾಳ ಇದೆ ಇದರ ಮೂಲಕ ಆಹಾರ ಜೀರ್ಣಕ್ರಿಯೆಯ ವಿವಿಧ ಹಂತಗಳ ಮೂಲಕ ಹಾದು ಹೋಗುತ್ತೆ ನಿಮ್ಮಲ್ಲಿ ಅನೇಕರು ಜೀವಶಾಸ್ತ್ರ ಓದಿರೋರು ಹೌದಾ ಆಹಾರ ಅನ್ನನಾಳದ ಮೂಲಕ ಹೋಗುತ್ತೆ ಇದು ಆರಂಭ ಆಗೋದು ತುಟಿಯಿಂದ ಎಲ್ಲ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳನ್ನು ನೋಡಿದ್ರೆ ಪ್ರಾಣಿ ಜಗತ್ತಿನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳು ಅಂತ ಎರಡು ಪ್ರಮುಖ ಪ್ರಭೇದಗಳಿವೆ ಒಂದು ಸಸ್ಯಗಳನ್ನು ತಿನ್ನುತ್ತೆ ಇನ್ನೊಂದು ಮಾಂಸವನ್ನು ತಿನ್ನುತ್ತೆ ನೀವು ಅನ್ನನಾಳದ ರಚನೆಯನ್ನು ನೋಡಿದ್ರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸ ಇದೆ ಮಾನವರ ದೇಹದಲ್ಲಿ ಇರೋದೆಲ್ಲೂ ನಾವು ಸ್ವಾಭಾವಿಕವಾಗಿ ಸಸ್ಯಾಹಾರಿಗಳು ಅಂತ ತೋರಿಸುತ್ತೆ ಆದರೆ ಬದುಕುಳಿಯೋದಿಕ್ಕೆ ನಾವು ಮಾಂಸಾಹಾರಿಗಳಾದ್ವಿ ನೀವು ದವಡೆಯ ಚಲನೆಯನ್ನು ನೋಡಿದ್ರೆ ಮಾಂಸಾಹಾರಿಗಳಿಗೆ ಬರೀ ಕತ್ತರಿಸೋ ಚಲನೆ ಇರುತ್ತೆ ಸಸ್ಯಾಹಾರಿಗಳಿಗೆ ಕತ್ತರಿಸೋ ಮತ್ತು ಅಗಿಯೋ ಚಲನೆ ಇರುತ್ತೆ ದವಡೆ ಹಲ್ಲುಗಳಿವೆ ಮಾಂಸಾಹಾರಿಗಳಿಗೆ ಅಗಲವಾದ ದವಡೆ ಹಲ್ಲಗಳಿಲ್ಲ ಅವಕ್ಕೆ ಬಾಚಿ ಹಲ್ಲು ಕೋರೆ ಹಲ್ಲುಗಳಷ್ಟೇ ಇವೆ ಎಲ್ಲಾನು ಕತ್ತರಿಸೋ ಹಲ್ಲುಗಳು ಅದಕ್ಕವು ಇದನ್ನು ಮಾತ್ರ ಮಾಡುತ್ತವೆ ಸಸ್ಯಾಹಾರಿಗಳು ಅಗಿಯುತ್ತವೆ ನಿಮಗೇನಿದೆ ಎರಡು ಅಂದಮೇಲೆ ನೀವು ತಿಂದಿದ್ದನ್ನು ಅಗಿಬೇಕು ಯಾಕೆ ಅಗಿಬೇಕು ಅಂದರೆ ನಿಮ್ಮ ಎಂಜಲಿನಲ್ಲಿ ಎಂಜೈಮ್ಗಳಿವೆ ನೀವು ಒಂದಿಷ್ಟು ಹಸಿ ಅಕ್ಕಿಯನ್ನು ಬಾಯಲ್ಲಿ ಒಂದು ನಿಮಿಷ ಇಟ್ಕೊಂಡ್ರೆ ಅದು ಅಲ್ಲೇ ಸಿಹಿ ಆಗುತ್ತೆ ಯಾಕೆ ಅಂದರೆ ಇಲ್ಲೇ ಕಾರ್ಬೋಹೈಡ್ರೇಟ್ ಸಕ್ಕರೆ ಆಗಿ ಪರಿವರ್ತಿತವಾಗ್ತಾ ಇದೆ ಇಲ್ಲೇ ನೀವು ಸರಿಯಾಗಿ ತಿಂದರೆ ಆಗ ಮೂವತ್ತರಿಂದ ಐವತ್ತು ಅಷ್ಟು ಜೀರ್ಣಕ್ರಿಯೆ ನಿಮ್ಮ ಬಾಯಲ್ಲೇ ಆಗಬೇಕು ಅಂತೀವಿ ಅಂದಮೇಲೆ ಹೊಟ್ಟೆ ಅರ್ಧ ಜೀರ್ಣ ಆಗಿರೋ ಅಥವಾ ಭಾಗಶಃ ಜೀರ್ಣ ಆಗಿರೋ ಆಹಾರನ ನಿರೀಕ್ಷಿಸ್ತಿರುತ್ತೆ ಆದರೆ ನಾವೀಗ ಹೇಗೆ ತಿಂತಾಯಿದ್ದೀವಿ ಅಂದರೆ ಬರೀ ಜೀರ್ಣ ಆಗದಿರೋ ಆಹಾರ ಅಲ್ಲ ಭಾಗಶಃ ನಾಶ ಆಗಿರೋ ಆಹಾರ ಹೊಟ್ಟೆಗೆ ಇದ್ದೀವಿ ಹಾಗಾಗಿ ಅದೇ ಪ್ರಮಾಣದ ಶಕ್ತಿ ಪಡೆಯೋಕ್ಕೆ ನೀವು ತಿನ್ಬೇಕಾಗಿರೋ ಆಹಾರದ ಪ್ರಮಾಣ ಹೆಚ್ಚಾಗಿದೆ ಅಷ್ಟೇ ಶಕ್ತಿಯನ್ನು ಪಡೆಯೋದಕ್ಕೆ ನೀವು ತಿನ್ಬೇಕಾಗಿರೋದಕ್ಕಿಂತ ಎಷ್ಟೋ ಹೆಚ್ಚು ತಿಂತಾ ಇದ್ದೀರಾ ಆ ಕಾರಣದಿಂದ ನಿಮ್ಮ ದೇಹದಲ್ಲಿ ಜಡತ್ವ ಇದೆ ಅದು ಸಾಮಾನ್ಯವಾಗಿ ಜೀರ್ಣಿಸೋದಕ್ಕಿಂತ ಹೆಚ್ಚು ಆಹಾರ ಜೀರ್ಣಿಸಬೇಕಾಗಿರೋದ್ರಿಂದ ಜಡತ್ವ ಇದೆ ಜಡತ್ವ ಇದ್ದಾಗ ನಿದ್ದೆಯ ಪ್ರಮಾಣ ಹೆಚ್ಚಾಗುತ್ತೆ ಎಷ್ಟು ಗಂಟೆ ಮಲಗ್ತೀರಾ ಹಲೋ ಎಂಟು ಗಂಟೆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಹೋಗ್ತಿದ್ದೀರಾ ಹ್ಞೂ ನೋಡಿ ನೀವು ಮಲಗೋದನ್ನು ಕಡಿಮೆ ಮಾಡಬೇಕು ಅಂತಲ್ಲ ಅದಲ್ಲ ವಿಷಯ ಆದರೆ ಸರಿಯಾದ ರೀತಿಯಲ್ಲಿ ತಿಂದು ದೇಹದೊಂದಿಗೆ ನಿರ್ದಿಷ್ಟ ವಿಷಯಗಳನ್ನು ಮಾಡಿದಾಗ ಮೂರರಿಂದ ನಾಲ್ಕು ವಾರದಲ್ಲಿ ಅನಾಯಾಸವಾಗಿ ನಿದ್ದೆನ ಎರಡರಿಂದ ಮೂರು ಗಂಟೆಗಳಷ್ಟು ಕಡಿಮೆ ಮಾಡಬಹುದು ಒಂದೂವರೆಯಿಂದ ಮೂರು ಗಂಟೆಗಳಷ್ಟು ಸಲೀಸಾ ಕಡಿಮೆ ಮಾಡಬಹುದು ನೀವು ಪ್ರಜ್ಞಾಪೂರ್ವಕವಾಗಿ ತಿಂದು ಸರಿಯಾಗಿ ಕೂರೋದನ್ನು ಕಲಿತರೆ ಸಾಕು ಗೊತ್ತಾ ಬರೀ ಕೂರೋ ಭಂಗಿ ನಿಮ್ಮ ದೇಹದ ನಿಲುವು ಮತ್ತು ನಿಮ್ಮ ದೇಹದೊಳಗೆ ಹೋಗೋ ಆಹಾರ ಇವೆರಡನ್ನ ನೀವು ಮ್ಯಾನೇಜ್ ಮಾಡಿದ್ರೆ ನೀವು ನಿದ್ದೆ ಅವಧಿ ಹಾಗೇ ಕಡಿಮೆ ಆಗೋದನ್ನು ನೋಡ್ತೀರ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಾನು ದಿನಕ್ಕೆ ಸರಾಸರಿ ಎರಡೂವರೆ ಗಂಟೆಗಳ ನಿದ್ದೆಯೊಂದಿಗೆ ಮ್ಯಾನೇಜ್ ಮಾಡಿದ್ದೀನಿ ಈಗ ಸೋಮಾರಿ ಆಗ್ತಾಯಿದ್ದೀನಿ ಸುಮಾರು ನಾಲ್ಕೂವರೆ ಗಂಟೆ ಮಲ್ಕೋತೀನಿ ಆದರೆ ವಾರದ ಏಳು ದಿನ ಆಯಿತಾ ಮುನ್ನೂರ ಅರವತ್ತೈದು ದಿನ ಸ್ಟಾಪ್ ಆನ್ 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 ಬಹುತೇಕ ಪ್ರತಿದಿನ ನನ್ನ ಮಗಳು ಒಂದು ತಿಂಗಳು ಫೋನೇ ಮಾಡಲಿಲ್ಲ ಫೋನೇ ಮಾಡದೇ ಇರೋಂಥದ್ದು ಏನಾಯಿತು ನಿನಗೆ ಅಂತ ಕೇಳಿದೆ ಪ್ರತಿ ಆರು ಗಂಟೆಗೂ ನೀವು ಬೇರೆ ಊರಲ್ಲಿರ್ತೀರಾ ನಾನೇನು ಮಾಡಲಿ ಅಂತಂದ್ಲು ಸರಿ ಅಂತಂದೆ ಅದು ನಿಜ ಕೂಡ ಒಂದೊಂದು ಸರ್ತಿ ದಿನದಲ್ಲಿ ಮೂರು ನಗರಗಳಿಗೆ ಹೋಗ್ತೀವಿ ನಾನ್ ಸ್ಟಾಪ್ ಕೆಲಸ ಇವತ್ತು ನನ್ನ ಸುತ್ತ ಇರೋ ತುಂಬ ಜನ ಇದನ್ನು ಕಲ್ತಿದ್ದಾರೆ ಅನಿಸುತ್ತಾ ಇರೋ ಸುಮಾರು ನೂರು ನೂರೈವತ್ತು ಜನ ಇಂಥ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಸರಾಸರಿ ನಾಲ್ಕು ಗಂಟೆ ನಿದ್ರೆ ವಾರದ ಏಳು ದಿನ ಯಾವಾಗಲೂ ಸಕ್ರಿಯರಾಗಿರ್ತಾರೆ ಕಿರಿಕಿರಿ ಮಾಡ್ಕೊಳ್ಳಲ್ಲ ಫ್ರಸ್ಟ್ರೇಟ್ ಆಗಲ್ಲ ಸಂತೋಷವಾಗಿ ಚೆನ್ನಾಗೇ ಇರ್ತಾರೆ ಇದು ಯಾಕೆ ಅಂದರೆ ಇದಕ್ಕೆ ಹಲವಾರು ಅಂಶಗಳಿವೆ ಆದರೆ ಒಂದು ಮುಖ್ಯವಾದ ಅಂಶ ಅಂದರೆ ಆಹಾರ ಹೇಗೆ ತಿಂತೀರಾ ಅನ್ನೋದು ಏನು ತಿಂತೀರಾ ಅನ್ನೋದು ಮಾತ್ರ ಅಲ್ಲ ಹೇಗೆ ತಿಂತೀರಾ ಅನ್ನೋದು ಬಹಳ ಮುಖ್ಯ ಯಾಕೆ ಅಂದರೆ ಆಹಾರ ಒಂದು ಜೀವಂತ ವಿಷಯ ನೀವು ಹೆಣ್ಣು ಮಕ್ಕಳು ಮಾಡಬಹುದಾದ ಸರಳವಾದ ವಿಷಯ ಏನು ಅಂದರೆ ಈ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಜಡತ್ವ ಮತ್ತು ಏಕಾಗ್ರತೆಯ ಸಮಸ್ಯೆಗಳಿಗೆ ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ಆಹಾರನ ಹಸಿಯಾದ ರೂಪದಲ್ಲಿ ತಿನ್ನಿ ಅಂದರೆ ಅದು ಜೀವಂತವಾಗಿರಬೇಕು ಜೀವ ಕಣವಾಗಿರಬೇಕು ತರಕಾರಿ ಹಣ್ಣು ಬೀಜ ಅಥವಾ ಮೊಳಕೆ ಒಡೆದ ಕಾಳು ಆಗಿರಬಹುದು ನೀವು ತಿನ್ನೋದ್ರ ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟಾದರೂ ಜೀವಂತವಾಗಿರಬೇಕು ಸತ್ತು ಆಹಾರ ತಿಂದು ಬದುಕಿರಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಈಗ ನೀವು ಸತ್ತಿರೋದನ್ನು ಜೀವಂತವಾಗಿಸ್ಬೇಕು ಆದರೆ ನೀವು ಜೀವಂತ ಆಹಾರ ತಿಂದರೆ ನೀವೇ ಗಮನಿಸ್ತೀರಾ ನಿಮ್ಮ ಮನಸ್ಥಿತಿ ನಿಮ್ಮ ಏಕಾಗ್ರತೆ ಮಲಗೋ ಅವಧಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಚ್ಚರವಾಗಿರೋದು ಮಾತ್ರ ಸಾಕಾಗಲ್ಲ ನೀವು ಚುರುಕಾಗಿರಬೇಕು ಅಲ್ವಾ ನೀವೆಷ್ಟು ಚುರುಕು ಎಷ್ಟು ಏಕಾಗ್ರಚಿತ್ತರಾಗಿರ್ತಿರೋ ಆ ಪ್ರಮಾಣದಲ್ಲಷ್ಟೇ ಜಗತ್ತಿನಲ್ಲಿ ನಿಮಗೆ ಎಲ್ಲ ಮಣಿಯೋದು ಅಲ್ವಾ ಜಗತ್ತು ನಿಮಗೆ ಮಣಿಯುತ್ತೋ ಇಲ್ಲವೋ ಅನ್ನೋದನ್ನು ನಿಮ್ಮ ಏಕಾಗ್ರತೆಯ ಮಟ್ಟ ನಿರ್ಧರಿಸುತ್ತೆ ಅಲ್ವಾ ಜೀವನದ ಇನ್ನೊಂದು ಅಂಶ ಆಹಾರದ ಇನ್ನೊಂದು ಅಂಶ ಏನು ಅಂದರೆ ನೀವು ತಿನ್ನುವಂತಹ ಆಹಾರದ ಜೆನೆಟಿಕ್ ಕೋಡ್ ಸರಳವಾಗಿರಬೇಕು ಅಂದರೆ ಅದರ ಸಾಫ್ಟ್ವೇರ್ ಸರಳವಾಗಿರಬೇಕು ಹಣ್ಣು ತರಕಾರಿ ಬೀಜಗಳು ಮೊಳಕೆ ಕಾಳುಗಳು ಇವುಗಳು ಸರಳವಾಗಿವೆ ಸಂಕೀರ್ಣವಾದ್ದು ಅಂತ ಅಂದರೆ ಪ್ರಾಣಿಗಳ ಮಾಂಸ ಹೆಚ್ಚು ಹೆಚ್ಚು ಸಂಕೀರ್ಣವಾಗ್ತಾ ಹೋಗುತ್ತೆ ತನ್ನದೇ ಭಾವನೆ ಮತ್ತು ಒಂದು ಜೀವನ ಇರೋ ಪ್ರಾಣಿಯ ಮಾಂಸನ ನೀವು ತಿಂದಿರಿ ಅಂದ್ಕೊಳ್ಳಿ ಇದರ ಬಗ್ಗೆ ನಾವು ಮಾತಾಡಿದ್ವಿ ನಿಮ್ಮ ದೇಹ ನೀವು ಶೇಖರಿಸಿರೋ ನೆನಪುಗಳು ಅಷ್ಟೆ ಅಂದರೆ ನಿರ್ದಿಷ್ಟವಾದ ಸಾಫ್ಟ್ವೇರ್ ಅಲ್ವಾ ಇದು ಅತ್ಯಂತ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಮನುಷ್ಯರ ಸಾಫ್ಟ್ವೇರ್ ಭೂಮಿಯಲ್ಲಿರೋ ಎಲ್ಲ ಜೀವಿಗಳಲ್ಲಿ ಅತ್ಯಂತ ಸಂಕೀರ್ಣವಾದ ಸಾಫ್ಟ್ವೇರ್ ನೀವು ಒಂದು ಪ್ರಾಣಿನ ತಿಂದರೆ ಅದರಲ್ಲೂ ಸಸ್ತನಿ ಪ್ರಾಣಿನ ತಿಂದರೆ ಅದಕ್ಕೆ ಇದೇ ರೀತಿಯಾದ ಸಂಕೀರ್ಣತೆ ಇದೆ ಇಷ್ಟು ಸಂಕೀರ್ಣವಾಗಿಲ್ಲದೇ ಇದ್ದರೂ ಅದೇ ಮಟ್ಟದ ಸಂಕೀರ್ಣತೆ ಇರುತ್ತೆ ಯಾಕೆ ಅಂದರೆ ಅದಕ್ಕೆ ತನ್ನದೇ ಆದ ಆಲೋಚನೆ ಮತ್ತು ಭಾವನೆ ಇರುತ್ತೆ ಈಗ ಆ ಸಾಫ್ಟ್ವೇರ್ನ ಒಡೆದು ಅದನ್ನು ನಿಮ್ಮ ವ್ಯವಸ್ಥೆಯಲ್ಲಿ ಒಂದಾಗಿಸೋದಕ್ಕೆ ನಿಮಗೆ ಪೂರ್ತಿ ಸಾಧ್ಯವಾಗಲ್ಲ ಅದು ತನ್ನ ಕೆಲ ಗುಣಗಳ ಕುರುಹನ್ನು ನಿಮ್ಮಲ್ಲಿ ಬಿಡುತ್ತೆ ಅದನ್ನು ಒಡೆದು ನಿಮ್ಮ ಭಾಗವಾಗಿ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಯಾಕೆ ಅಂದರೆ ಅದು ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ನೀವು ಎಲೆ ಹಣ್ಣು ತರಕಾರಿ ಬೀಜ ಅಥವಾ ಮೊಳಕೆ ಕಾಳು ತಿಂದರೆ ಅದರ ಸಾಫ್ಟ್ವೇರ್ ತುಂಬ ಸರಳ ನೀವು ಮಾಂಸಾಹಾರ ತಿನ್ನಲೇಬೇಕಿದ್ರೆ ವಿಕಾಸದಲ್ಲಿ ನಮ್ಮಿಂದ ಆದಷ್ಟು ದೂರ ಇರುವಂತಹದ್ದನ್ನು ತಿನ್ನಬೇಕು ಮೀನು ಮತ್ತು ಜಲಚರಗಳು ವಿಕಾಸದಲ್ಲಿ ನಮ್ಮಿಂದ ತುಂಬ ದೂರ ಇವೆ ಹಾಗಾಗಿ ಮಾಂಸಾಹಾರ ತಿನ್ನಲೇಬೇಕಿದ್ರೆ ಅತ್ಯುತ್ತಮವಾದ್ದು ಅಂದರೆ ನೀವು ಕಡಲ ತೀರದಲ್ಲೇ ಇದ್ದೀರಾ ಅತ್ಯುತ್ತಮವಾದ್ದು ಅಂದರೆ ಮೀನು